ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ರು. ಯಾಕಪ್ಪ ಅಂತಂದ್ರೆ, ಇವತ್ತು ಜಂತಕಲ್ ಮೈನಿಂಗ್ ಕೇಸ್ ವಿಷಯದಲ್ಲಿ ಕೋರ್ಟ್ ಅಲ್ಲಿ ಹಿಯರಿಂಗ್ ಇತ್ತು. ತುಂಬಾನೇ ಆತಂಕಕ್ಕೊಳಗಾಗಿದ್ರು. ಆದ್ರೆ ಇದೀಗ ಕುಮಾರಸ್ವಾಮಿ ಅವ್ರಿಗೆ ಏನಾಯ್ತು ಗೊತ್ತಾ? ಹೈಕೋರ್ಟ್ ಆದೇಶ ಕೊಟ್ಟೇ ಬಿಡ್ತು. ಇಡೀ ರಾಜ್ಯ ರಾಜಕಾರಣ ಕುತೂಹಲದಿಂದ ಎದುರು ನೋಡ್ತಾ ಇದ್ದ ಕೇಸ್ ಒಂದರ ಆದೇಶ ಹೊರಬಿದ್ದಿದೆ. ಹೌದು, ಜಂತಕಲ್ ಕಂಪನಿಗೆ ಗಣಿಗಾರಿಕೆಗೆ ಅನುಮತಿ ನೀಡಲು 150 ಕೋಟಿ ಕಿಕ್ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪ ಎದುರಿಸ್ತಾ ಇರೋ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಗೆ ಕರ್ನಾಟಕ ಹೈಕೋರ್ಟ್ ರಿಲೀಫ್ ನೀಡಿದೆ. ಜಂತಕಲ್ ಮೈನಿಂಗ್ ಪ್ರಕರಣದಲ್ಲಿ ಬಂಧನ ಭೀತಿಯಿಂದ ಚಡಪಡಿಸ್ತಾ ಇದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇವಾಗ ನೆಟ್ಟುಸಿರು ಬಿಟ್ಟಿದ್ದಾರೆ. ಅವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಕುಮಾರಸ್ವಾಮಿ ಅವರನ್ನ ಬಂಧಿಸದಂತೆ ಹೈಕೋರ್ಟ್ ಸೂಚಿಸಿದೆ. ಮಧ್ಯಂತರ ಆದೇಶ ನೀಡಿರುವ ಹೈಕೋರ್ಟ್ ಜುಲೈ ಕೊನೆಯ ವಾರದವರೆಗೆ ಕುಮಾರಸ್ವಾಮಿ ಅವರನ್ನ ಬಂಧಿಸದಂತೆ ಸೂಚನೆಯನ್ನ ಕೊಟ್ಟಿದೆ. ಇದರಿಂದ ಇನ್ನೊಂದು ತಿಂಗಳು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಿರಾಳರಾಗಿರಬಹುದು. ಅಂದ್ರೆ ಹೈಕೋರ್ಟ್ ಆದೇಶದ ಪ್ರಕಾರ ಯಾವುದೇ ಕಾರಣಕ್ಕೂ ಜುಲೈ ಕೊನೆಯ ವಾರದವರೆಗೂ ಅವರನ್ನ ಬಂಧಿಸದಂತೆ ಸೂಚನೆಯನ್ನ ಕೊಟ್ಟಿದೆ. ಈ ಪ್ರಕರಣದ ವಿಚಾರಣೆಯನ್ನ ಜುಲೈ 24ಕ್ಕೆ ಮುಂದೂಡಲಾಗಿದೆ. ಇದಕ್ಕೂ ಮುನ್ನ ಹೈಕೋರ್ಟ್ಗೆ ಎಸ್ಐಟಿ ಕೇಸ್ ಡೈರಿ ಸಲ್ಲಿಸಿತ್ತು. ನ್ಯಾಯಮೂರ್ತಿಗಳು ಕೇಳಿದ ಪ್ರಶ್ನೆಗೆ ಎಸ್ಐಟಿಗೆ ಬಂಧಿಸುವ ಅಧಿಕಾರ ಇದೆ ಅಂತ ಎಸ್ಐಟಿ ವಕೀಲರು ತಿಳಿಸಿದ್ರು. ಈ ಬಗ್ಗೆ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳು ಕುಮಾರಸ್ವಾಮಿ ಅವರನ್ನ ಬಂಧಿಸದಂತೆ ಆದೇಶವನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಕೋರ್ಟ್ ಇದೀಗ ಸ್ವಲ್ಪ ರಿಲೀಫ್ ಕೊಟ್ಟಿದೆ. ಸೊ ಜುಲೈ 24ಕ್ಕೆ ಈ ಕೇಸ್ನ ವಿಷಯವಾಗಿ ಮತ್ತೆ ವಿಚಾರಣೆ ಆಗತ್ತೆ. ಅಲ್ಲಿವರೆಗೂ ಕುಮಾರಸ್ವಾಮಿ ಅವರು ಆರಾಮಾಗಿರಬಹುದು. ಬೀಸೋ ದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯಸ್ಸಂತೆ. ಹಾಗಾಯ್ತು ಕುಮಾರಸ್ವಾಮಿ ಅವ್ರಿಗೆ. ಇದೀಗ ಅಬ್ಬ ನಾನ್ ಬದುಕೊಂಡೆ ಅಂತ ಕುಮಾರಸ್ವಾಮಿ ಅವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸೊ ಫೈನಲಿ ಕುಮಾರಸ್ವಾಮಿ ಅವರು ಅರೆಸ್ಟ್ ಆಗ್ತಾ ಇಲ್ಲ. ಇನ್ನೂ 1 ತಿಂಗಳು ಅವ್ರಿಗೆ ಟೈಮ್ ಇದೆ. ಸೊ 1 ತಿಂಗಳು ಆರಾಮಾಗಿ ಇರಬಹುದು. ಇದ್ರ ಬಗೆಗಿನ ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಜೊತೆಗೆ ಇನ್ನಷ್ಟು ನ್ಯೂಸ್ ಗಳನ್ನು ಕೂಡ ಕೊಡ್ತಾ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.